ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಟ್ಯೂಸ್ಡೇ, ಸೊ ಟ್ಯೂಸ್ಡೇ ಮಾರ್ನಿಂಗು ಆಲ್ರೆಡಿ ಟಿಫನ್ ಎಲ್ಲ ಆಗಿದೆ. ರೊಟ್ಟಿ ಹಾಗೆ ಹುಳಿ ಜಿಂಕ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಸೊ ಚಿಂಡುಗೂ ಕೂಡ ಬಾಕ್ಸ್ಗೆಲ್ಲ ಹಾಕಿ ಅವಳು ಕೂಡ ಹೋದ್ಲು ಸ್ಕೂಲ್ಗೆ. ಇನ್ನು ಗೊತ್ತಲ್ಲ, ಎಲ್ಲರೂ ಕಳ್ಸಾದ್ಮೇಲೆ ಇನ್ನೂ ಕೆಲಸಗಳು ಮಾಮೂಲಿ, ಮನೆಯೆಲ್ಲ ಕ್ಲೀನ್ ಮಾಡೋದು, ಇವತ್ತು ಟ್ಯೂಸ್ಡೇ ಬೇರೆ ಪೂಜೆ ಎಲ್ಲ ಮಾಡೋದೆಲ್ಲ ಇರುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಆ ರೊಟ್ಟಿದು ರೆಸಿಪಿ ಒಂದು ಸಲ ತೋರಿಸಿದೆ, ಬಟ್ ತುಂಬಾ ಸಿಂಪಲ್. ಬೆಳಿಗ್ಗೆ ಬೇಗ ಎದ್ದು ಹೇಗೆ ಮಾಡೋದು, ಏನಾದರೂ ತಿಂಡಿ ಮಾಡೋದು ಅಂತಂದರೆ ಮುಂಚೆನೇ ಪ್ಲ್ಯಾನ್ ಇರಬೇಕು. ಕೆಲವೊಂದು ಸಲ ನಾವೇನು ಪ್ಲ್ಯಾನ್ ಮಾಡಿಲ್ಲ ಅಂದ್ರೂ ಈ ರೊಟ್ಟಿನ ಅದು ದೋಸೆ ಥರನಾದರೂ ಅಂದ್ಕೋಬೋದು, ರೊಟ್ಟಿನಾದರೂ ಅಂದ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬೇಗನೆ ಫಟಾಫಟ ಅಂತ ನಾನೇನು 6ಗೆಲ್ಲ ನೆನೆಸಿಟ್ಬಿಟ್ಟು 1:750ಗೆಲ್ಲ ರುಬ್ಬಿ ರೊಟ್ಟಿ ಮಾಡಿಬಿಟ್ಟೆ, ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ಹಾಗಾಗಿ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈಗಲೂ ಮಳೆ ಅಂತೂ ಬರೋದು ನಿಲ್ಲೋದು ಹಾಗೆ ಆಗ್ತಿದೆ. ಇವತ್ತು ಕೂಡ ವೆದರ್ ಹಾಗೆ ಇದೆ, ಚಳಿ ಫುಲ್ಲು. ಆಷಾಢ ಅಲ್ವಾ, ಸಿಕ್ಕಾಬಟ್ಟೆ ಗಾಳಿ ಕೂಡ ಇರುತ್ತೆ, ತುಂಬ ಚಳಿ ಕೂಡ ಆಗ್ತಿದೆ. ಕೆಲಸ ಮಾಡೋಕ್ಕೂ ಕೆಲವೊಂದ್ಸತ ಈ ಚಳಿ ಫುಲ್ ಬೇಜಾರಂತ ಅನ್ನಿಸ್ತಿರುತ್ತೆ. ಇವಾಗ ಎಲ್ಲ ಆಲ್ಮೋಸ್ಟ್ ಬಾಕ್ಸ್ಗೆಲ್ಲ ಮಕ್ಳಿಗೆಲ್ಲ ಹಾಕಿ ಚಿಂಟುನು ಹೊರಟ್ಲು ಅಂತ ಹೇಳಿದೆ. ಇನ್ನು ಜೀವಿತಿದ್ದಾನೆ, ಇನ್ನೂ ಹೊರಟಿಲ್ಲ ಅವನು. ಅವನಿಗೆ ಆ್ಯಕ್ಚುಲಿ 9:00 ಇರೋದು ಕ್ಲಾಸು. ಸೊ ಹೋಗೋದಕ್ಕೆ ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ. ನಾನು ಇವಾಗ ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಿದ್ಮೇಲೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಎಲ್ಲ ಮಸಾಲೆ ತೆಗೆದಿಟ್ಟಿದ್ದೀನಿ. ಇವಾಗ ಅದನ್ನು ಕೂಡ ಮಾಡಿಬಿಟ್ಟು ಸಾಂಬಾರು ಮಾಡಿಟ್ಟು ನೆಕ್ಸ್ಟು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಸಾಂಬಾರು ಕೆಲಸನೂ ಮುಗ್ದೋಗ್ಬಿಟ್ರೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಫ್ರೀ ಇರುತ್ತೆ, ಆಮೇಲೆ ರೈಸು ಹಾಗೆ ಮುದ್ದೆ ಎಲ್ಲ ಮಧ್ಯಾಹ್ನ ಮಾಡ್ಕೊಳ್ಬೋದು ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ಇವಾಗ ಮಾರ್ನಿಂಗ್ ಟಿಫನ್ ರೊಟ್ಟಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ರೊಟ್ಟಿ ಹಾಗೆ ಹುಳಿ ಜಿಂಕ, ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಐಟಮ್ ಆದಷ್ಟು ಸ್ವಲ್ಪ ಕಡಿಮೆನೇ ಕೇಳಿಸುತ್ತೆ. ಹಾಗೆ ಸ್ವಲ್ಪ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಟೀ ಕೂಡ ಇಡ್ತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲ ರೆಡಿ ಮಾಡಿದೆ. ಆಲ್ಮೋಸ್ಟ್ ಒಂದು ನನಗೆ 8:00 ತನಕ ಇತ್ತೀಚೆಗೆ ಫುಲ್ ಬ್ಯುಸಿ ಆಗಿಬಿಡುತ್ತೆ. 8:00 ಆದಮೇಲೆ ಸ್ವಲ್ಪ ಫ್ರೀ ಆದಮೇಲೆ ನಾನು ಹೊರಗಡೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಏನಕ್ಕಂದರೆ ಫಸ್ಟು ಮಕ್ಕಳಿಗೆ ಬೇಗನೆ ಸ್ಕೂಲ್ ಇರೋದರಿಂದ, ಅದರಲ್ಲೂ ಚಿಂಟು ಸ್ವಲ್ಪ ಬೇಗ ಹೋಗ್ತಾಳೆ ಟ್ಯೂಷನಿಂದ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಎಲ್ಲನೂ ರೆಡಿ ಇರಬೇಕು ಅಂತ ಹೇಳ್ತಿದ್ದೆ ನಾನು. ಸೊ ಅದೆಲ್ಲ ಮಾಡೋಷ್ಟ್ರಲ್ಲಿ ನಾನು ಕಿಚನಿಂದ ಈಚೆಗೆ ಹೋಗೋಷ್ಟ್ರಲ್ಲಿ ಕರೆಕ್ಟಾಗಿ ನನಗೆಲ್ಲ ಮುಗಿಸ್ಬಿಟ್ಟು ಒಂದು 8:00 ಆಗುತ್ತೆ ಅಂತಲೇ ಹೇಳ್ಬೋದು. 6:00 ಎಂಟರ್ ಆದರೆ 8:00 ತನಕ ಒಂದು 7:45ವರೆಗೆ ಎಲ್ಲ ಮಾಡಿ ಬಾಕ್ಸ್ಗೆಲ್ಲ ಹಾಕೋದು, ಆಮೇಲೆ ಈಚೆ ಬಂದು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಾಗುತ್ತೆ. ಸೊ ಹಂಗೆ ಟೀಗೆಲ್ಲ ಇಟ್ಬಿಟ್ಟು ಜೊತೆಗೇ ಈರುಳ್ಳಿ ಎಲ್ಲ ಹಚ್ಕೊಳ್ಳೋಣ, ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹುಳಿ ಜಿಂಕ. ಸೊ ಅದು ಆ್ಯಕ್ಚುಲಿ ಅದು ಹಸಿಟ್ಟೆಲ್ಲ ನನಗೆ ಅದನ್ನು ಮಾಡ್ಸೋಕ್ಕೆ ಬರೋದಿಲ್ಲ, ಬಟ್ ಅತ್ತೆ ಪಪ್ಪ ಸಾಯಬೇಕಾದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಎಲ್ಲ ಮಾಡಿಸಿ ಕೊಟ್ಟಿದ್ದರು ಆ ಸಮಯದಲ್ಲಿ. ತುಂಬ ಅದೆಲ್ಲ ಮಾಡಿದಾಗ ತುಂಬ ನೆನಪಾಗ್ತಿರುತ್ತೆ, ಅಮ್ಮ ಸಖತ್ ನೆನಪಾಗ್ತಾರೆ. ಹುಳ್ಳಿ ಜಿಂಕದ ಹಸಿಟ್ಟೆಲ್ಲ, ಅಯ್ಯೋ ಇವಾಗ ಯಾರು ಅಷ್ಟೊಂದು ಕೇರ್ ತಗೊಂಡು ಮಾಡಿಕೊಡ್ತಾರೆ ಅದನ್ನೆಲ್ಲ ಅಂತ ಅಂದ್ಬಿಟ್ಟು ತುಂಬ ಮಿಸ್ ಮಾಡ್ಕೊಳ್ತೀನಿ. ಅದನ್ನು ಮಾಡಿದಾಗಲೆಲ್ಲ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ವಿ ಅಂತ ಫೀಲ್ ಆಗುತ್ತೆ. ಸೊ ಇನ್ನೇನೋ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಟೀ ಕೂಡ ರೆಡಿ ಆಗಿದೆ ಇವಾಗ. ಸೊ ಇನ್ನು ಟೀ ರೆಡಿ ಆಗ್ತಾ ಇದೆ ಇವಾಗ, ಜಸ್ಟ್ ಆಯಿತು. ಇವಾಗ ಟೀ ಸ್ವಲ್ಪ ಕುಡಿದ್ಬಿಟ್ಟು ಫ್ರೆಶ್ ಆಗಿ ಆಮೇಲೆ ಹುಳಿ ಜಿಂಕ ಮಾಡೋಣ ಟಿಫನ್ ಎಲ್ಲನೂ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ರೊಟ್ಟಿದು ರೆಸಿಪಿ ತೋರಿಸ್ತೀನಿ ಅಂತ ಕೂಡ. ಸೊ ನಾನು ಹುಳಿ ಜಿಂಕ ಎಲ್ಲ ಮಾಡಿ ರೆಡಿ ಮಾಡಿ ಬಾಕ್ಸ್ಗೆಲ್ಲ ಹಾಕ್ತಾ ಇರ್ತೀನಿ. ಅಷ್ಟರಲ್ಲಿ ನೀವು ಹೋಗಿ ಹೇಗೆ ರೊಟ್ಟಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆ ಫ್ರೆಂಡ್ಸ್, ನಾನು ಇವಾಗ ಮೊದಲು ಎದ್ದಿದ ತಕ್ಷಣ ಒಂದು 6:00ಗೆಲ್ಲ ಏನು ಮಾಡ್ತಿದ್ದೀನಿ, ಅಕ್ಕಿನ ನೆನೆಸ್ಲಿಕ್ಕೆ ಹಾಕ್ತಾ ಇದ್ದೀನಿ. ಒಂದು 2 ಗ್ಲಾಸಷ್ಟು ಅಕ್ಕಿನ ನೀರು ಬಿಟ್ಬಿಟ್ಟು, ರೇಷನ್ ಅಕ್ಕಿನೇ ತೊಗೊಂಡಿರೋದು ನಾನು, ಅದನ್ನು ತೊಗೊಂಡಿರೋದನ್ನು ನೀರು ಬಿಟ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಅದನ್ನು ತೊಳೆದಾದ್ಮೇಲೆ ಮತ್ತೆ ನೀರೆಲ್ಲ ಹಾಕ್ಬಿಟ್ಟು ನೆನೆಸ್ಲಿಕ್ಕೆ ಇಟ್ಕೊಳ್ತೀನಿ. ತುಂಬ ಬೇಗನೆ ಆಗುತ್ತೆ, ಹಾಗೆ ತುಂಬ ಸಿಂಪಲ್, ಹಾಗೆ ತುಂಬ ಟೇಸ್ಟಿ ಕೂಡ. ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕಂತೂ ತುಂಬಾ ಸಖತ್ತಾಗಿರುತ್ತೆ. ಇವಾಗ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ಲಿಕ್ಕೆ ಇಡ್ತಾ ಇದ್ದೀನಿ. ನಾನು ಒಂದು 7:30 ಒಳಗಡೆ ಇದನ್ನು ಮಾಡಬೇಕಾಗಿರೋದ್ರಿಂದ ನಾನು 6:00 ಎದ್ದಿದ ತಕ್ಷಣವೇ ನೆನೆಸ್ತಾ ಇದ್ದೀನಿ. 6:00ಗೆಲ್ಲ ಅಕ್ಕಿ ನೆನೆಸ್ಬಿಟ್ಟು ಇವಾಗ ಅದಕ್ಕೊಂದು ಸ್ವಲ್ಪ ರೈಸ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಇಡಿಯಷ್ಟು ರೈಸು. ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು
ಅಷ್ಟು ರೈಸ್ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು 1 ಅವರು ನೆನೆಸ್ಲಿಕ್ಕೆ ಬಿಟ್ಬಿಡ್ತೀನಿ. 1 ಅವರ್ ನೆನೆಸಿದ ನಂತರ ನಾನು ಇದನ್ನು ರುಬ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ. ನೋಡ್ತಾ ಇದ್ದೀರಲ್ಲ, ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಬೋಣ ಅಂತ ಹೇಳಿ, ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿದ ಕೂಡ ಆಗಿದೆ, ಹಾಗೆ ಸ್ವಲ್ಪ ಇದಕ್ಕೆ ಸಾಲ್ಟನ್ನು ಹಾಕ್ಬಿಟ್ಟು ಪುಡಿ ಉಪ್ಪನ್ನು ನಾನು ಕೌಲಿನ ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ. ಇವಾಗ ಅದು ಸ್ವಲ್ಪ ಸುಡಬೇಕು, ಸ್ವಲ್ಪ ಮೊದಲನೇದಕ್ಕೆ ಸ್ವಲ್ಪ ಎದ್ದು ಬರಲಿ ನೀಟಾಗಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ, ಜಾಸ್ತಿ ಹಾಕಿಲ್ಲ. ಆಮೇಲೆ ನಾನು ಈ ರೀತಿ ರೊಟ್ಟಿನ ಹಾಕ್ತಾ ಇದ್ದೀನಿ. ದೋಸೆ ಅಂತಲೂ ಯಾರು ಅನ್ಕೋಬೋದು, ರೊಟ್ಟಿ ಅನ್ಕೋಬೋದು. ತುಂಬ ಗರಿಯಾಗಿ ಬರುತ್ತೆ, ತುಂಬ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ರೈಸ್ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗರಿ ಗರಿ ಇರಬೇಕು ನಿಮಗೆ ಅಂತ ಅಂದರೆ ರೈಸ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಒಂದಾದಮೇಲೆ ಒಂದು ರೊಟ್ಟಿನ ಹಾಕ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಕೂಡ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಸಡನ್ನಾಗಿ ಏನಾದರೂ ರೈಸ್ ಐಟಮ್ ತಿಂದು ಬೇಜಾರಾಗಿರುತ್ತೆ, ಬೇಗ ಆಗೋವಂಥದ್ದು ಏನಾದರೂ ಮಾಡಬೇಕಲ್ಲ ಅಂತಂದರೆ ನಾನು ಯೂಶ್ವಲಿ ಇದನ್ನೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕೇಳ್ತಾರೆ ಮಾಡಿಕೊಡಿ ಮಮ್ಮಿ ಅಂತ ಹೇಳಿ. ಹಾಗಿದ್ರೆ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಫ್ರೆಂಡ್ಸ್, ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.